ವಿಜಯವಾಣಿ ಡಿಜಿಟಲ್ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತ। ಈ ಸಂಚಿಕೆಯಲ್ಲಿ ಏಕಪಾದ ಗಾಲವಾಸನ, ಇದು ತೋಳುಗಳ ಆಧಾರದಿಂದ ಮಾಡುವಂತಹ ವಿಶೇಷ ವಿಶಿಷ್ಟ ಆಸನ। ಇಲ್ಲಿ ತೋಳುಗಳ ಆಧಾರದಿಂದ ಮಾಡುವಂತಹ ಆಸನವನ್ನು ಯುವಕರು ನಿತ್ಯ ನಿರಂತರ ಅಭ್ಯಾಸ ಮಾಡಿದಾಗ ಮನಸ್ಸು ಇನ್ನಷ್ಟು ಏಕಾಗ್ರತೆಗೆ, ಸಂಕಲ್ಪ ಸಿದ್ಧಿಯಾಗಲಿಕ್ಕೆ, ಕಾನ್ಸಂಟ್ರೇಷನ್ ಬಹಳ ಸಹಕಾರಿಯಾಗುತ್ತದೆ। ಅಲ್ಲದೆ ಏಕಪಾದ ಗಾಲವಾಸನವನ್ನು ನಿತ್ಯ ನಿರಂತರ ಅಭ್ಯಾಸ ಮಾಡ್ತಾ ಇದ್ದರೆ ತೋಳುಗಳು, ಮಣಿಕಟ್ಟುಗಳು ಬಲಯುತವಾಗ್ತದೆ, ಕಿಬ್ಬೊಟ್ಟೆಯ ಅಂಗಗಳು ಸಹ ಬಲಯುತವಾಗ್ತದೆ। ಈ ಆಸನದ ಪ್ರಾತ್ಯಕ್ಷತೆಯನ್ನು SFO ಸಂಸ್ಥೆಯ ಉದ್ಯೋಗಿ ಶ್ರೀಯುತ ಕಾರ್ತಿಕ್ ಇವರಿಂದ ಪ್ರಸ್ತುತಪಡಿಸೋಣ। ಇದೀಗ ಏಕಪಾದ ಗಾಲವಾಸನ, ಇದನ್ನೆಲ್ಲ ಬಹಳ ಜಾಗರೂಕತೆಯಿಂದ ಗುರುಮುಖಿಯನ್ನ ಕಲಿತು ಅಭ್ಯಾಸ ಮಾಡಬೇಕಾಗ್ತದೆ। ಆರಂಭದಲ್ಲಿ ವಜ್ರಾಸನ ಕುಳಿತು ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಈಗ ಧ್ಯಾನದ ಬಗ್ಗೆ, ಯಾವುದೇ ಒಂದು ಆಸನ ಮಾಡುವಾಗ ಸಂಕಲ್ಪ ಸಿದ್ಧಿ ಆಗಲಿಕ್ಕೆ, ಮನಸ್ಸು ಕೇಂದ್ರಿತ ಆಗಲಿಕ್ಕೆ ಧ್ಯಾನ, ಅದು ಸ್ವಲ್ಪ ದೀರ್ಘ ಉಸಿರಾಟ ಇತ್ಯಾದಿ ಎಲ್ಲ ಮಾಡಿಕೊಂಡು ಹಾಗೆ ಆರಂಭದಲ್ಲಿ ಕೆಲವು ಸರಳ ವ್ಯಾಯಾಮಗಳನ್ನೆಲ್ಲ ಅಭ್ಯಾಸ ಮಾಡಬೇಕಾಗ್ತದೆ। ಇದೀಗ ಏಕಪಾದ ಗಾಲವಾಸನ ಬಗೆಯ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಈಗಾಗಲೇ ನಾವು ಪಡ್ಕೊಂಡಿದ್ದೇವೆ, ಅದರ ಅಭ್ಯಾಸ ಕ್ರಮ ನೋಡೋಣ। ಅಂದರೆ ಇಲ್ಲಿ ನಿಧಾನವಾಗಿ ಕಾಲುಗಳನ್ನು ಬಿಡಿಸಿಕೊಂಡು ಒಂದೊಂದೇ ಹಂತ ಹಂತವಾಗಿ ಮಾಡಬೇಕಾಗ್ತದೆ। ಇಲ್ಲಿ ಗಾಲವನೆಂದರೆ ವಿಶ್ವಾಮಿತ್ರರ ಶಿಷ್ಯರಲ್ಲೊಬ್ಬ ಮುನಿ ಹೆಸರನ್ನು ಈ ಆಸನಕ್ಕೆ ಇಡಲಾಗಿದೆ। ಪ್ರಥಮವಾಗಿ ಶೀರ್ಷಾಸನ, ಅಂದರೆ ತಲೆ ಕೆಳಗೆ ಕಾಲು ಮೇಲೆ ಅರ್ಧ ಮಾಡಿಕೊಂಡು ಆಮೇಲೆ ಒಂದು ಕಾಲನ್ನು ಈ ರೀತಿ ಮಡಿಸಿ ಇನ್ನೊಂದು ಕಾಲನ್ನು ನೇರವಾಗಿಸಬೇಕು। ಇದು ಅತ್ಯಂತ ವಿಶಿಷ್ಟವಾದ, ಆಕರ್ಷಕವಾದ, ಕ್ಲಿಷ್ಟಕರವಾದಂಥ ಭಂಗಿ ಏಕಪಾದ ಗಾಲವಾಸನ। ಈ ಆಸನ ಮಾಡೋದ್ರಿಂದ ಮಣಿಕಟ್ಟುಗಳು ಮತ್ತು ಕಿಬ್ಬೊಟ್ಟೆ ಬಲಗೊಳ್ಳುತ್ತದೆ। ಹಾಯಾಗಿರಬೇಕು, ಸ್ಥಿರಂ ಸುಖಂ ಆಸನ, ಬಹಳ ಜಾಗರೂಕತೆಯನ್ನು ಮಾಡಬೇಕು, ರಿಲ್ಯಾಕ್ಸ್, ಆಮೇಲೆ ಒಂದೊಂದೇ ಬಿಡಿಸಿಕೊಂಡು ರಿಲ್ಯಾಕ್ಸ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಶಶಾಂಕಾಸನ ಭಂಗಿಯಲ್ಲಿ ಇರಬೇಕು। ಹಾಗೆ ಒಮ್ಮೆ ಅಭ್ಯಾಸ ಆದ ಮೇಲೆ ಮತ್ತು ಇನ್ನೊಂದು ಬದಿಯಲ್ಲಿ ಸಹ ಈ ಆಸನವನ್ನು ಅಭ್ಯಾಸ ಮಾಡಬೇಕಾಗ್ತದೆ। ಈ ಏಕಪಾದ ಗಾಲವಾಸನ ಮಾಡುವ ಮುಂಚೆ ಆರಂಭದಲ್ಲಿ ಸ್ವಲ್ಪ ಶೀರ್ಷಾಸ ಬಗ್ಗೆ ಮಾಹಿತಿಯನ್ನು ಕಲಿತುಕೊಂಡು ಮಾಡಬೇಕು। ಪ್ರಥಮವಾಗಿ ಕೆಲವು ಸರಳ ಆಸನಗಳು, ಆಮೇಲೆ ಕೆಲವು ವ್ಯಾಯಾಮಗಳು ಎಲ್ಲ ಮಾಡಿಕೊಂಡು ಬೇಸಿಕ್ ನಾವು ಆಸನ ಹೇಳ್ತೀವಿ, ಅದನ್ನು ಕಲಿತು ಇಂತಹ ಕ್ಲಿಷ್ಟಕರ, ಯಾರು ಹ್ಯಾಂಡ್ ಬ್ಯಾಲೆನ್ಸ್ ತೋಳುಗಳ ಆಧಾರದಿಂದ ಅಭ್ಯಾಸ ಮಾಡೋ ಭಂಗಿಯನ್ನು ಕಲಿತಾರೆ ಅವರ ಮನಸ್ಸು ಏಕಾಗ್ರತೆಗೆ, ಸಂಕಲ್ಪ ಸಿದ್ಧಿಯಾಗಲಿಕ್ಕೆ, ಸ್ಥಿರತೆಗೆ ಬಹಳ ಸಹಕಾರಿಯಾಗುತ್ತದೆ। ಇದಿಷ್ಟು ಸಂಕ್ಷಿಪ್ತ ಮಾಹಿತಿಗಳು, ಧನ್ಯವಾದಗಳು।